Hi friends, welcome back to my channel CS Kannada vlog. So nivili nortta irbodu butterfruit na nan nimge torustaa idini. So idu nam husband tagond bandiddu. So tumba kai agittu ee riti naavu hand maadibittu idralli naavu juice maadkondu kudiyana anta helibittu tagididivi. So idu hand aagbeku andre nivu en maadbeku andre ಅದು ತುಂಬ ಬೆಚ್ಚಗಿರಬೇಕು ಆ ಪ್ಲೇಸಲ್ಲಿ ನೀವು ಇಡಬೇಕಾಗುತ್ತೆ ಗಾಳಿಗೆಲ್ಲ ಇಟ್ಟರೆ ಇದು ಹಣ್ಣು ಆಗೋದಿಲ್ಲ ಸೋ ಅದಕ್ಕೆ ನೀವು ಬೆಚ್ಚಗಿರೋ ಪ್ಲೇಸಲ್ಲಿ ನೀವು ಇಟ್ಟರೆ ಇದು ಬೇಗನೆ ಕೂಡ ಹಣ್ಣಾಗುತ್ತೆ ಸೋ ಇದು ಬಟರ್ ಫ್ರೂಟ್ ಅನ್ನೋದಕ್ಕಿಂತ ಇದನ್ನು ಕನ್ನಡದಲ್ಲಿ ನಾವು ಬೆಣ್ಣೆ ಹಣ್ಣು ಅಂತಲೂ ಕೂಡ ಹೇಳ್ಬೋದು ಇದರಿಂದ ತುಂಬಾನೇ ಉಪಯೋಗ ಇದೆ ನಮಗೆ ಯಾವುದ್ಯಾವುದಕ್ಕೆ ಉಪಯೋಗ ಇದೆ ಅದೇನೇದ್ರು ಏನೇನು ಇಂಗ್ರೀಡಿಯೆಂಟ್ ಹಾಕಿ ಇವಾಗ ನಾವು ಇದರಲ್ಲಿ ಜ್ಯೂಸ್ ಮಾಡ್ತೀವಿ ಅದೆಲ್ಲದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೋ ಅದಕ್ಕೂ ಮುಂಚೆ ನೀವು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆವಾಗ ನಾನು ಮಾಡೋ ಎಲ್ಲ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ತಕ್ಷಣವೇ ಆ ವಿಡಿಯೋ ನೋಡ್ಬೋದು ಬನ್ನಿ ಇವಾಗ ಫಸ್ಟ್ ಇದ್ರ ಬಗ್ಗೆ ನಾವು ತಿಳ್ಕೊಂಡು ಬರೋಣ ಸೊ ಈ ಹಣ್ಣು ಬಂದು ನಮಗೆ ಜೀರ್ಣಕ್ರಿಯೆಗೆ ಕ್ಯಾನ್ಸರು ಆಮೇಲೆ ನಿಮಗೆ ಏನಾದರೂ ವೇಟ್ ಲಾಸ್ ಮಾಡೋದಕ್ಕಾಗಿರ್ಬೋದು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂದಾಗಿರ್ಬೋದು ಅಥವಾ ನಿಮಗೆ ದೃಷ್ಟಿಗಾಗಿರ್ಬೋದು ಆಮೇಲೆ ನಿಮಗೆ ಚರ್ಮ ರೋಗದ್ದಾಗಿರ್ಬೋದು ಈ ಎಲ್ಲ ಒಂದು ಕಾಯಿಲೆಗೂ ಕೂಡ ನಿಮಗೆ ಇದೊಂದು ರಾಮಬಾಣ ಅಂತಲೇ ಹೇಳ್ಬೋದು ಸೊ ಈ ಹಣ್ಣಲ್ಲಿ ನಮಗೆ ಲುಟೀನ್ ಅಂತ ಅಂಶ ಒಂದು ಇರೋದ್ರಿಂದ ಸೊ ನಾವು ಇನ್ನೂ ಹೆಂಗಾಗಿದ್ದೀವಿ ಅನ್ನಾಗೆ ನಮಗೆ ರಕ್ಷಣೆ ಮಾಡುತ್ತೆ ಇನ್ನೂ ವಯಸ್ಸಾಗಿಲ್ಲ ಅನ್ನೋ ರೀತಿ ನಮಗೆ ರಕ್ಷಣೆ ಮಾಡುತ್ತೆ ಅಷ್ಟು ವಿಟಮಿನ್ಸ್ ಇರೋದ್ರಿಂದ ಸೊ ಇಷ್ಟೆಲ್ಲ ನಮಗೆ ಉಪಯೋಗ ಕೂಡ ಇದೆ ಹಾಗೆಯೇ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಫೈಬರ್ ಇದೆ ಆಮೇಲೆ ಕೊಬ್ಬಿನಾಮ್ಲ ಇರೋದ್ರಿಂದ ಇದರಲ್ಲಿ ಈ ಥರ ಖನಿಜ ಅಂಶ ತುಂಬಾ ತುಂಬಿದೆ ಹಾಗೆಯೇ ಇದರಲ್ಲಿ ವಿಟಮಿನ್ಸು ಎ ಸಿ ಇ ಕೆ ಪೊಟ್ಯಾಷಿಯಂ ತುಂಬಾ ಇದೆ ಇದರಲ್ಲಿ ಹಾಗಾಗಿ ಈ ಒಂದು ಹಣ್ಣು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ನಮ್ಮ ಆರೋಗ್ಯಕ್ಕೆ ಹಾಗೆಯೇ ಈಗ ನಮಗೆ ನಮ್ಮ ಇಡೀ ಪ್ರಪಂಚದಲ್ಲೇ ಈ ಹಣ್ಣನ್ನ ನಾವು ಆಲಿಗೇಟರ್ ಪೇರಳೆ ಅಂತ ಕರೀತಾರೆ ಸೊ ಹೆಚ್ಚು ದೇಶದಲ್ಲಿ ಐಷಾರಾಮಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಇದು ಕಡಿಮೆ ಮಟ್ಟದಲ್ಲಿ ಕೊಲೆಸ್ಟ್ರಾಲ್ ಹೊಂದಿರೋದ್ರಿಂದ ಇದನ್ನು ನಾವು ಐಷಾರಾಮಿ ಅಂತ ಕೂಡ ಕರಿತೀವಿ ಹಾಗೆ ಇಷ್ಟೆಲ್ಲ ಉಪಯೋಗ ಇದೆ ಅಂತ ನೀವು ಹೆಚ್ಚಾಗಿ ಕೂಡ ಇದನ್ನು ಸೇವಿಸೋಕ್ಕೆ ಹೋಗಬಾರ್ದು ಸೊ ಹೆಚ್ಚಾಗಿ ಸೇವಿಸೋದ್ರಿಂದ ನಮಗೆ ಇದರಲ್ಲಿ ಮೈಗ್ರೇನ್ ಆಗಿರ್ಬೋದು ಅಥವಾ ವಾಂತಿ ಅಥವಾ ನಿಮಗೆ ಹೊಟ್ಟೆ ಉಬ್ಬರ ಆಗಿರ್ಬೋದು ವಾಕರಿಕೆ ಆಗಿರ್ಬೋದು ಸೊ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ನೀವು ಡೈಲಿ ಸೇವಿಸ್ತೀರಾ ಅಂತಂದರೆ ಕನಿಷ್ಠ ನೀವು 100 ಗ್ರಾಮ್ ಆದರೂ ಸೇವಿಸ್ಬೋದು ಅಥವಾ ನೀವು ವಾರಕ್ಕೆ 2 ದಿನ 3 ದಿನ ಸೇವಿಸ್ತೀರಿ ಅಂದರೂ ಓಕೆ ಸೊ ಇಷ್ಟೆಲ್ಲ ನಮಗೆ ಉಪಯೋಗ ಇದೆ ಅಂತ ಅಂದರೆ ಇನ್ನೂ ಏನಕ್ಕೆ ನಾವು ಇದನ್ನು ತಿನ್ನಬಾರ್ದು ಅಂತ ನಿಮಗೆ ಅನ್ನಿಸ್ಬೋದು ಅಲ್ವಾ ಹಾಗಾಗಿ ನಿಮಗೆ ಎಲ್ಲೇ ಸಿಕ್ಕರೂ ಮೋರಲ್ ಆಗಿರ್ಬೋದು ಅಥವಾ ನೀವೇ ಏನಾದರೂ ಬೆಳೆದಿದ್ದರೆ ಇದನ್ನು ಇಷ್ಟು ಉಪಯೋಗ ಇರೋದ್ರಿಂದನೂ ಕೂಡ ನೀವು ಬೆಳೆದಿರ್ತೀರ ಹಾಗೆಯೇ ಬೇರೆ ಕಡೆ ಎಲ್ಲಾದರೂ ಬೆಳೆದಿದ್ದರೆ ಈ ಹಣ್ಣು ಎಲ್ಲೇ ಸಿಕ್ಕರೂ ನೀವು ಮಿಸ್ ಮಾಡದೆ ನೀವು ಸೇವಿಸಲೇಬೇಕಾಗುತ್ತೆ ಸೊ ಬನ್ನಿ ನಮ್ಮ ಹಸ್ಬೆಂಡ್ ಇದನ್ನು ತಂದಿದ್ದಾರೆ ಸೊ ಹಣ್ಣು ಕೂಡ ಆಗಿದೆ ಸೊ ಇದರಲ್ಲಿ ಅವರೇ ಕೂಡ ಅವ್ರ ಕೈಯಾರೇ ಜ್ಯೂಸ್ ಕೂಡ ಮಾಡಿ ಕೊಡ್ತಾ ಇದ್ದಾರೆ ಸೊ ಯಾವ ರೀತಿ ಇರುತ್ತೆ ಜ್ಯೂಸು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಇದೇ ಮೆಥಡಲ್ಲೇ ನೀವು ಕೂಡ ಮಾಡಬೇಕಾಗುತ್ತೆ ಸೊ ಬನ್ನಿ ಇವಾಗ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸೊ ಮೊದಲಿಗೆ ಇಲ್ಲಿ ಹಣ್ಣು ನೀಟಾಗೆಲ್ಲ ತೊಳ್ಕೊಂಡು ಈ ರೀತಿ ಇವಾಗ ಕಟ್ ಮಾಡ್ತಾ ಇದ್ದಾರೆ ಸೊ ಇವ್ರು ಯಾವ ಶೇಪಲ್ಲಿ ಕಟ್ ಮಾಡ್ತಾಯಿದ್ರು ನೀವು ಅದೇ ಶೇಪಲ್ಲೇ ಕಟ್ ಮಾಡಬೇಕಾಗುತ್ತೆ ಯಾಕಂತಂದರೆ ಇದರಲ್ಲಿ ವಾಲ್ನಟ್ ಥರ ಇದರಲ್ಲಿ ಒಂದು ಬೀಜ ಇರುತ್ತೆ ಸೊ ಅದು ಏನಂದರೆ ತುಂಬ ಗಟ್ಟಿ ಇರುತ್ತೆ ಸೊ ಹಂಗಾಗಿ ನಾವು ಹೇಗೆ ಬೇಕೋ ಹಾಗೆ ಕಟ್ ಮಾಡೋದಕ್ಕಾಗಲ್ಲ ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ ಸೊ ಇದ್ರ ಹೆಸರು ತಕ್ಕಂತಾನೆ ಇದರಲ್ಲಿ ಬಟರ್ ಫ್ರೂಟ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಸೊ ಕನ್ನಡದಲ್ಲಿ ಬೆಣ್ಣೆ ಹಣ್ಣು ಅಂತ ಕರಿತೀವಿ ಸೊ ಆ ಬೆಣ್ಣೆ ಥರನೇ ಇದೆ ಈ ಹಣ್ಣು ಕೂಡ ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ ವಾಲ್ನಟ್ ಥರ ಇದೆ ಸೊ ಈ ಬೀಜ ತುಂಬ ಗಟ್ಟಿಯಾಗಿರುತ್ತೆ ಸೊ ಹಂಗಾಗಿ ನಾವು ಹೆಂಗೆ ಬೇಕೋ ಹಂಗೆ ಕಟ್ ಮಾಡೋದಕ್ಕಾಗಲ್ಲ ಸೊ ಒಳಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಇದರಲ್ಲಿ ಸೊ ಹಾಗೆಯೇ ಈಗ ನಾವು ಏನು ಮಾಡ್ತಿದ್ದೀವಿ ಅಂದರೆ ಈಗ ಒಂದು ಸ್ಪೂನಲ್ಲಿ ಇದನ್ನು ನೀಟಾಗಿ ತೊಗೊಳ್ಬೇಕಾಗುತ್ತೆ ಹಣ್ಣು ಸೊ ನಾವು ಇದನ್ನು ಹೆಂಗೆ ಬೇಕೋ ಹಂಗೆ ಕಟ್ ಮಾಡಿದ್ರೆ ನಮ್ಗೆ ಅದು ನೀಟಾಗಿ ಬರೋದಿಲ್ಲ ಫ್ರೂಟಾಗಿ ಯಾಕಂದರೆ ಅದು ಬೆಣ್ಣೆ ಥರ ಇರೋದ್ರಿಂದ ನಾವು ಹೇಗೆ ಬೇಕೋ ಹಾಗೆ ತಗೊಳ್ಳೋದಕ್ಕೆ ಆಗಲ್ಲ ಸೊ ಈಗ ಎಲ್ಲ ಒಂದು ಹಣ್ಣನ್ನು ನಾವು ಇದೇ ರೀತಿಯೇ ಕಟ್ ಮಾಡ್ತಾ ಇದ್ದೀವಿ
ಸೊ ನೆಕ್ಸ್ಟು ಇನ್ನೊಂದೇನು ಅಂತಂದರೆ, ಇದು ನಾರ್ಮಲಾಗಿ ಎಲ್ಲ ಫ್ರೂಟಲ್ಲಿ ನಾವು ಜ್ಯೂಸ್ ಮಾಡೋ ಥರ ಅಲ್ಲ ಇದು. ಸೊ ಇದು ಬೆಣ್ಣೆ ಹಣ್ಣಾಗಿರೋದ್ರಿಂದ ಬೆಣ್ಣೆ ಥರ ಮಿಕ್ಸಿಲೇ ಅಂಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ನೀರು ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾವು ಇದು ಫಸ್ಟ್ ಟೈಮೇ ಮಾಡಿದ್ದು, ತುಂಬ ಚೆನ್ನಾಗಿ ಬಂತು. ನಾವು ಯಾವ ಮೆಥಡಲ್ಲಿ ಮಾಡಿದ್ದೀವೋ ನೀವು ಅದೇ ಮೆಥಡಲ್ಲೇ ನೀವು ಮಾಡಬೇಕಾಗುತ್ತೆ. ಯಾಕಂತಂದರೆ ನೀವು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಿಮಗೆ ಕನ್ಫ್ಯೂಷನ್ ಆಗಬಾರ್ದಲ್ವ. ಸೊ ಅದಕ್ಕೆ, ಸೊ ಇವಾಗ ನೋಡಿ ನೀರು ಹಾಕಿದ್ದಂಗೆ ಬೆಣ್ಣೆ ಥರ ಅದು ಮಿಕ್ಸಿಲಿ ಹೇಗೆ ಜಾರಿ ಜಾರಿ ಹೋಗುತ್ತೆ ಅಂತ. ಸೊ ಇದಕ್ಕೆ ಕೆಲವೊಬ್ಬರು ಮಿಲ್ಕ್ ಕೂಡ ಆ್ಯಡ್ ಮಾಡ್ಕೊಳ್ತಾರೆ. ಮಿಲ್ಕ್ ಹಾಕಿದ್ರೆ ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ, ಇಷ್ಟ ಆಗೋದೂ ಇಲ್ಲ ಮಿಲ್ಕ್ ಹಾಕಿ ಜ್ಯೂಸ್ ಮಾಡೋದ್ರಿಂದ. ಸೊ ಅದಕ್ಕೆ ನಾವು ವಾಟರ್ನೇ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಫೈನಲಿ ಇವಾಗ ಇದು ಜ್ಯೂಸ್ ರೆಡಿಯಾಗಿದೆ ಅಂತ ಹೇಳೋದಕ್ಕಾಗಲ್ಲ. ಸೊ ಇನ್ನೂ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ ಕೂಡ ನಾವು ಹಾಕ್ತೀವಿ, ಅದನ್ನು ನೀವು ಎಂಡ್ವರೆಗೂ ನೋಡಬೇಕಾಗುತ್ತೆ. ಸೊ ಟೋಟಲಿ ನೀವು ಇಷ್ಟು ಕನ್ಸಿಸ್ಟೆನ್ಸಿಲಿ ನೀವು ಜ್ಯೂಸ್ಗೆ ಎಂಡ್ ಮಾಡಬೇಕಾಗುತ್ತೆ ಗ್ರೈಂಡರ್ ಮಾಡ್ಕೊಳ್ಳೋದು, ಓಕೆನಾ. ಸೊ ಈ ಕನ್ಸಿಸ್ಟೆನ್ಸಿಲಿ ಇರಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಪದೇ ಪದೇ ಇದನ್ನು ಕುಡಿಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ಬಟರ್ ಫ್ರೂಟ್ ಜ್ಯೂಸು. ಸೊ ಇದು ಒಂದು ಲೋಟ ಕುಡಿದ್ರೆ ಸಾಕು, ಹೊಟ್ಟೆನೇ ತುಂಬೋಗುತ್ತೆ. ನೀವು ಇದ್ರ ಮೇಲೆ ನೀವು ಏನು ತಿನ್ನೋದಕ್ಕೂ ಆಗಲ್ಲ. ಸೊ ತುಂಬ ಹೊಟ್ಟೆ ಹಸಿವು ಇದ್ದಾಗ ಈ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೆಲ್ತಿಗೂ ಒಳ್ಳೆಯದು, ಹಾಗೆಯೇ ಹೊಟ್ಟೆನೂ ಕೂಡ ತುಂಬುತ್ತೆ. ಸೊ ಇದಕ್ಕೆ ನಾವು ಏನು ಇಂಗ್ರೀಡಿಯೆಂಟ್ ಹಾಕ್ತಿದ್ದೀವಿ ಅಂದರೆ ಈಗ ಐಸ್ ಕ್ರೀಮ್ ಹಾಕ್ತಾ ಇದ್ದೀವಿ. ಸೊ ಈ ರೀತಿ 10 rupees ಸಾಕಾಗುತ್ತೆ. ಸೊ ಎರಡೂ ನೀವು ಎರಡು ಹಾಕಿದ್ರೆ ಸಾಕು, ತುಂಬಾ ಟೇಸ್ಟಿಯಾಗಿರುತ್ತೆ. ಐಸ್ ಕ್ರೀಮ್ ಹಾಕಿದಾಗಂತೂ ಇನ್ನೂ ಫ್ಯಾಂಟಾಸ್ಟಿಕ್ ಆಗಿತ್ತು, ಎಕ್ಸಲೆಂಟ್ ಆಗಿತ್ತು ಜ್ಯೂಸ್ ಕೂಡ. ಸೊ ಇದನ್ನು ಹಾಕ್ಕೊಂಡು ಒಂದು 2-3 minutes ನೀವು ಮಿಕ್ಸಿ ಮಾಡ್ಕೊಳ್ಳಿ. ಸೊ ಇದು ಹಣ್ಣು ತುಂಬಾ ಸಪ್ಪೆ ಇರುತ್ತೆ. ಸೊ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ನೀವು ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀವು ಹಾಗೆ ಸ್ಪೂನಲ್ಲಿ ಕೂಡ ಟೇಸ್ಟ್ ನೋಡ್ಬೋದು, ಹಾಗೆ ನೀವು ಐಸ್ ಕ್ರೀಮ್ ಕೂಡ ಹಾಕಿದಾಗ ಇನ್ನೂ ಸೂಪರಾಗಿ ಬರುತ್ತೆ. ಸೊ ಈ ಒಂದು ಜ್ಯೂಸು ಇವಾಗ ಫೈನಲಿ ಜ್ಯೂಸ್ ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದೆ. ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ, ಅಷ್ಟು ಜಾರ್ ಪೂರ್ತಿ ನಾವು ಜ್ಯೂಸ್ ಮಾಡಿದ್ರು ಎಷ್ಟು ಗಟ್ಟಿಯಾಗಿದೆ. ಸೊ ನಾವು ಹಾಕಿರೋದು ಒಂದು 3 ಹಣ್ಣು ತೊಗೊಂಡಿದ್ವಿ. ಸೊ ನಾವು 5 ಜ್ಯೂಸ್ ಕುಡಿದಿದ್ದೀವಿ, ಅಷ್ಟು ಒಂದು ಅಷ್ಟು ಜನಕ್ಕಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಾವು ಎಷ್ಟೇ ನೀರು ಹಾಕಿದ್ರೂ ಅದು ನೀರು ಆಗಲ್ಲ, ಅಷ್ಟು ಒಂದು ಬೆಣ್ಣೆ ಥರನೇ ಇರುತ್ತೆ. ಸೊ ಇದಕ್ಕೆ ನಾವು ಇವಾಗ ಫೈನಲ್ ಇವಾಗ ಜ್ಯೂಸ್ ರೆಡಿ ಆಗಿರೋದ್ರಿಂದ, ಸೊ ನಾವು ಡೆಕೋರೇಷನ್ಗೂ ಕೂಡ ಹಾಗೆ ಟೇಸ್ಟ್ಗೂ ಕೂಡ ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹಾಕ್ತೀವಿ. ಸೊ ಕುಡಿಬೇಕಾದರೂ ಅದು ಬಾಯಿ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ನೋಡಿದ್ರಿ ಮಿಕ್ಸಿಲು ಕೂಡ ನಾವು ಹಾಕಿದ್ವಿ. ಸೊ ಅದು ಕೂಡ ಅದರಲ್ಲಿ ಅದು ಒಂದು ವಿಟಮಿನ್ಸ್ ಆಗಿರೋದ್ರಿಂದ ಅದು ನಿಮಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಸೊ ನಾವಿದು ಹೆಲ್ತಿ ಒಂದು ಜ್ಯೂಸ್ ಅಂತಲೇ ಹೇಳ್ಬೋದು. ಹಣ್ಣೆಲ್ಲ ನಮಗೆ ಹೆಲ್ತಿಗಂತಲೇ ನಾವು ತಿನ್ನೋದು, ಹೆಲ್ತಿಗೆ ಅಂತಲೇ. ಸೊ ಹಂಗಾಗಿ ನಾವು ಈ ಥರ ಜ್ಯೂಸು, ಈ ಹಣ್ಣಿನ ಜ್ಯೂಸು ನಾವು ಕುಡಿಯೋದ್ರಿಂದ ನಾವು ಇನ್ನೂ ಹೆಚ್ಚಾಗಿ ಆಯಸ್ಸು ಆರೋಗ್ಯದಿಂದ ಇರ್ಬೋದು ಅಂತಲೇ ಹೇಳ್ಬೋದು ಈಗ ಇರೋ ಜನ್ರೇಷನ್ಗೆ, ಫುಡ್ಡಿಗೆ. ಸೊ ಈ ಥರ ಎಲ್ಲ ನಾವು ಸೇವಿಸ್ತಾ ಇರಬೇಕು, ಆವಾಗ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಸರ್ವ್ ಮಾಡೋಕ್ಕೆ ಕೂಡ ಇವಾಗ ರೆಡಿ ಆಗಿದೆ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನನಗೆಲ್ಲ ಫ್ರೂಟ್ಗಿಂತ ನನಗೆ ಈ ಹಣ್ಣಿನ ಜ್ಯೂಸೇ ತುಂಬಾ ಇಷ್ಟ ಆಗಿದ್ದು. ಸೊ ನಮ್ಮ ಹಸ್ಬೆಂಡ್ ಕೂಡ ಅವರು ಫಸ್ಟ್ ಟೈಮೇ ಮಾಡಿದ್ದು, ತುಂಬಾ ಟೇಸ್ಟಿಯಾಗಿ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ರೀ, ತುಂಬಾ ಚೆನ್ನಾಗಿ ಮಾಡಿದ್ರಿ. ಸೊ ಈಗ ಈ ಒಂದು ಜ್ಯೂಸು ನಿಮಗೆ ಇಷ್ಟ ಆಗಿದ್ದರೆ ನೀವೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಅದೇ ರೀತಿಯೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ಜ್ಯೂಸ್ ಹಣ್ಣಿಗಾಗಿರ್ಬೋದು, ನಾನು ಹೇಳಿರೋ ಇನ್ಫಾರ್ಮೇಷನ್ಗಾಗಿರ್ಬೋದು, ನಿಮ್ಗೆ ಏನಾದರೂ ತಪ್ಪಾಗನ್ಸಿದ್ರೆ ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಓಕೆ, ನಾನು ನಿಮಗೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಬಾಯ್ ಬಾಯ್.